ಮುಸ್ಲಿಮ ಸಮುದಾಯವನ್ನ ಬಡಿದೆಬ್ಬಿಸಬೇಕು ಅಂತ ಹೇಳಿದ್ರು ಒದ್ದೆಬ್ಬಿಸಬೇಕು ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅಶ್ವತ್ಥ ನಾರಾಯಣ ಆಗಿರ್ಬೋದು ಅರಗಜ್ಞಾನಿರ್ಬೋದು ಇಲ್ಲ ಇವ್ರಿಗೆ ನರ ಇತ್ತು ಅವಾಗ ಮಾಧ್ಯಮಗಳಲ್ಲಿ ಒಂದಷ್ಟು ತಿರುಚುವ ಪ್ರಯತ್ನ ಆಗಿದೆ ಭಗವಾನ್ ಅವರು ಹೇಳಿದ್ದಾರೆ ಒಕ್ಕಲಿಗರು ಸಂಸ್ಕೃತ ಹೀನರು ಬಹಳಷ್ಟು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಒಕ್ಕಲಿಗರ ಸಂಘ ಕೂಡ ರೊಚ್ಚಿಗೆ ಇದೆ ಸೊ ಏನ್ ಹೇಳ್ತೀರಿ ಕುವೆಂಪು ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಅವ್ರು ಏನು ಹೇಳಿದರೆ ಬರೆದಿದ್ದಾರೆ ಅದನ್ನ ಅವ್ರು ಹೇಳಿದ್ದಾರೆ ಹೊರತು ಅವ್ರ ಸ್ವಂತ ವೈಯಕ್ತಿಕವಾದ ಹೇಳಿಕೆ ಅಲ್ಲ ಮಾ ರಾಮನನ್ನೇ ಬಿಟ್ಟಿಲ್ಲ ಅವರು ರಾಮ ಮದ್ಯಪಾನ ಮಾಡ್ತಾ ಇದ್ದ ಅಂತ ಹೇಳಿ ರಾಮನನ್ನೇ ಕುರಿತು ಹೇಳಿಕೆಯನ್ನ ಹೇಳಿಕೆಯನ್ನ ಕೊಟ್ಟಂತವರು ಭಗವಾನ್ ಅವರು ಆದರೆ ಇವತ್ತಿನ ಒಕ್ಕಲಿಗ ಸಮುದಾಯವನ್ನ ಅವರು ಯಾವುದೇ ಕಾರಣಕ್ಕೂ ಅವಹೇಳನ ಮಾಡ್ತಕ್ಕಂಥ ಅವ್ರನ್ನ ಕುರಿತು ಚರ್ಚೆ ಮಾಡ್ತಕ್ಕಂಥ ವಿಷಯಕ್ಕೆ ಅವ್ರು ಹೋಗಲಿಲ್ಲ ಅವರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಮತ್ತು ಪ್ರೀತಿ ಅವ್ರಿಗಿದೆ ಆದರೆ ಕುವೆಂಪುರವರು ಯಾವ ಕಾಂಟೆಕ್ಸ್ಟಲ್ಲಿ ಯಾವ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ರು ಅದನ್ನು ಒಂದು ಕೋಟ್ ಮಾಡಿದ್ದಾರೆ ಅದರ ಹೊರತಾಗಿ ಒಕ್ಕಲಿಗ ವಿರುದ್ಧ ಯಾವುದೇ ಅವಹೇಳನಕಾರಿ ಹೇಳಿಕೆಯನ್ನ ಭಗವಾನ್ ಅವರು ಕೊಟ್ಟಿಲ್ಲ ಭಗವಾನ್ ಅವರು ಕೊಟ್ಟಿರೋದು ಸ್ಪಷ್ಟವಾಗಿ ಅದು ಕುವೆಂಪು ಅವರ ಹೇಳಿಕೆನೆ ಹೊರತಾಗಿ ಬೇರೆ ಏನೂ ಇಲ್ಲ ಇದು ಮಾಧ್ಯಮಗಳಲ್ಲಿ ಒಂದಷ್ಟು ತಿರುಚುವ ಪ್ರಯತ್ನ ಆಗಿದೆ ಎಡಿಟೆಡ್ ವಿಡಿಯೋ ಏನ್ ಬಂತು ಆ ಎಡಿಟೆಡ್ ವಿಡಿಯೋನ ಅವರು ಭಾವನಾತ್ಮಕವಾಗಿ ಚಿಂತನೆ ಮಾಡಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಮ ಸಮುದಾಯವನ್ನು ಕುರಿತು ಮಾತಾಡಿದರೆ ಕೆಟ್ಟದಾಗಿ ಮಾತಾಡಿದರೆ ಅನ್ನೋದನ್ನ ಅವರು ಈ ಭಾವನಾತ್ಮಕವಾಗಿ ಚಿಂತನೆ ಮಾಡಿ ಇಲ್ಲಿಂದ ಯೋಚನೆ ಮಾಡಿದರೆ ಅವ್ರಿಗೆ ಯಾವ ಕಾರಣಕ್ಕೂ ಆ ಸಮಸ್ಯೆ ಬರ್ತಾ ಇರಲಿಲ್ಲ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ಇದು ಕುವೆಂಪು ಅವರ ಹೇಳಿಕೆ ಅನ್ನೋದನ್ನ ಬಿಟ್ಟು ಇದು ನಂದು ಅಂತ ಹೇಳ್ಕೊಂಡು ಬನ್ನಿ ನಿಮಗೆ ನರ ಇದ್ರೆ ಅನ್ನುವ ಮಾತನ್ನ ಭಗವಾನ್ ಅವ್ರಿಗೆ ಹೇಳಿರೋಂಥದ್ದು ಮತ್ತೆ ಅರಗ ಜ್ಞಾನೇಂದ್ರ ಹೇಳ್ತಾರೆ ಸ್ವಯಂ ಘೋಷಿತ ಬುದ್ಧಿ ಜೀವಿ ತಲಹರಟೆ ಅನ್ನುವಂತಹ ಭಗವಾನ್ ಕೊಟ್ಟಿರುವಂತಹ ಹೇಳಿಕೆ ಇದು ಅಂತೇಳಿ ಹೇಳ್ತಾರೆ ಸೊ ಏನ್ ಹೇಳ್ತೀರಿ ಅವ್ರಿಗೆ ಜ್ಞಾನೇಂದ್ರ ಆಗಿರ್ಬೋದು ಅವರ ಹಿನ್ನೆಲೆ ಎಲ್ಲಿಂದ ಬಂದಿದೆ ಅವರು ಆರ್ ಎಸ್ ಎಸ್ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಮೊದಲಿಂದನೂ ಪೂರ್ವಾಗ್ರಹ ಪೀಡಿತ ಭಗವನ್ರವ್ರ ಬಗ್ಗೆ ಯಾವತ್ತು ಪ್ರೀತಿ ಇಲ್ಲ ಕುವೆಂಪು ಬಗ್ಗೆನೂ ಇಲ್ಲ ಅವ್ರಿಗೆ ಕುವೆಂಪು ಬಗ್ಗೆ ಅದೇ ಮೋಸ ಆದಾಗ ಕುವೆಂಪುರ ಬಗ್ಗೆ ಅವಹೇಳ ಮಾಡಿದಾಗ ತಿರುಚಿದಾಗ್ಲೇ ಇವ್ರಿಗೆ ಆ ಧೈರ್ಯ ಇಲ್ಲ ಇವ್ರಿಗೆ ನರ ಇತ್ತ ಅವಾಗ ಇವ್ರದೇ ಗೌರ್ಮೆಂಟ್ ಇತ್ತಲ್ಲಿ ನರ ಇತ್ತ ಇವ್ರಿಗೆ ನರ ಇದ್ದಿದ್ರೆ ಅವತ್ತು ಮಾಡ್ತಿದ್ರ ಆ ಕೆಲಸನ ಅವ್ರ ಸರ್ಕಾರದಲ್ಲಿ ಆಯ್ತಲ್ಲ ಅದು ಅವ್ರ ಕಣ್ಣೆದರಿಗೆ ಆಯ್ತಲ್ಲ ಆದ್ರೂ ಸರಿಪಡಿಸೋಕ್ಕೆ ಹೋರಾಟ ಮಾಡಬೇಕಾಯಿತು ಎಲ್ಲ ಸಾಹಿತಿ ವರ್ಗ ಕುವೆಂಪು ಅಭಿಮಾನಿಗಳಿದ್ರು ಆ ದಲಿತರಿರ್ಬೋದು ಗೌಡ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ಲರೂ ಕೂಡ ಒಕ್ಕಲಲ್ಲಿಂದ ಹೋರಾಟ ಮಾಡಿದ್ವಿ ಅವತ್ತು ಆ ಹೋರಾಟ ಮಾಡಿದ ಒಂದಷ್ಟು ಬದಲಾವಣೆಗಳಾಯಿತು ಅದರ ಹೊರತಾಗಿ ನರ ಇದ್ದಿದ್ರೆ ನೀವು ಅವತ್ತು ಯಾಕೆ ಈ ಕೆಲಸ ಮಾಡ್ತಿದ್ರಿ ನಿಮಗೆ ನರ ಇಲ್ಲ ಫಸ್ಟು ಭಗವಾನ್ರವರ ನೀವು ಯಾವ ಹಿನ್ನೆಲೆ ಮಾತಾಡ್ತಾ ಇದ್ರೆ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ರಿ ನಿಮ್ಮ ಆ ಸಂಸ್ಕೃತಿನ ಇಲ್ಲಿ ಉಪಯೋಗಿಸ್ಕೋಬೇಡಿ ಯಾವುದಾರು ಒಂದು ಲೇಖನವನ್ನಾದರೂ ಓದಿದ್ದೀರಾ ನೀವು ಅಶ್ವಥ್ ನಾರಾಯಣವರು ಓದ್ಬಿಟ್ಟು ಆಮೇಲೆ ಹೇಳಿ ಆಮೇಲೆ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಒಪೀನಿಯನ್ನ ನಾವು ಒಪ್ತೀವಿ ಭಗವಾನ್ ಅವರು ಯಾವ ಸಮಾಜದವರು ಅವರು ಯಾರಿಗೋಸ್ಕರ ಇವತ್ತು ರೀಸರ್ಚ್ ಮಾಡ್ತಾ ಇದ್ದಾರೆ ಯಾವ ಸಮುದಾಯದ ಪರವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅವರು ಎಲ್ಲ ಸಾಹಿತ್ಯಗಳನ್ನು ಒಂದಷ್ಟು ಸಾಹಿತಿಗಳನ್ನ ಓದ್ಕೊಂಡಿದ್ರೆ ಇವತ್ತು ದುಡಿಮೆ ಬಗ್ಗೆ ಇರ್ಬೋದು ರೈತನ ಬಗ್ಗೆ ಇರ್ಬೋದು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು ಅನುವಾದದ ಪುಸ್ತಕಗಳನ್ನ ಒಂದಷ್ಟು ಓದಿದ್ರೆ ನಮ್ಮ ಯುವಕರು ಭಗವಾನ್ರ ಬಗ್ಗೆ ಗೊತ್ತಾಗುತ್ತೆ ಭಗವಾನರ ಬಗ್ಗೆ ತಿಳ್ಕಳದೇ ಮಾತಾಡಿರ್ತಕ್ಕಂಥದ್ದು ತಪ್ಪು ಈಗ ನೀವು ಕಾನೂನು ಸುಬ್ಬಮ್ಮ ಹೆಗ್ಗಿಡ್ತಾ ಇರ್ಬೋದು ಮಲೆಗಳಲ್ಲಿ ಮದುಮಗಳು ಇರ್ಬೋದು ಕುವೆಂಪುರವರು ಸ್ವತಃ ಅವರು ಅವರೇ ಬರೆದಿದ್ದ ಒಂದು ಬಯೋಗ್ರಫಿ ಇರ್ಬೋದು ಈ ಎಲ್ಲ ಕಾದಂಬರಿಗಳಲ್ಲಿ ಅನೇಕ ಸಂದರ್ಭಗಳು ಇವೆಲ್ಲ ಚರ್ಚೆಯಾಗಿದೆ ಶೂದ್ರ ಸೂದ್ರ ತಪಸ್ವಿ ಚರ್ಚೆ ಆಗಿದೆ ಅವರು ಓದ್ತಾ ಇದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅವ್ರದೇ ಒಂದು ಲೇಖನವನ್ನು ಬ್ರಾಹ್ಮಣತ್ವದ ಆಧಾರದ ಮೇಲೆ ಅರ್ಧ ಆಗ್ತಾರೆ ಒಬ್ಬರು ಟೀಚರು ಇದ್ರ ಬಗ್ಗೆ ಎಲ್ಲ ಅವರೆಲ್ಲ ಅನುಭವ ಆಗಿದೆ ಆ ಅನುಭವದ ಆಧಾರದ ಮೇಲೆ ಇದೆಲ್ಲ ಬರೆದಿದ್ದಾರೆ ಯಾಕೆ ಇವತ್ತು ಒಕ್ಕಲಿಗ ಸಮುದಾಯ ಮಾತಾಡ್ತಾ ಇದ್ದಾರಲ್ಲ ಇದೇ ಮೈಸೂರು ಮಹಾರಾಜರು ಡಿಮ್ಯಾಂಡ್ ಮೈಸೂರು ಮಹಾಜರ ಮುಂದೆ ಡಿಮ್ಯಾಂಡ್ ಇಡ್ತಾರೆ ರಿಸರ್ವೇಷನ್ ಬೇಕು ಅಂತ ಯಾವ ಸಮುದಾಯ ಅವತ್ತು ಏನು ದಲಿತರು ಹೋಗಿದ್ರಾ ಮೈಸೂರು ಮಹಾರಾಜರ ಮುಂದೆ ಡಿಮ್ಯಾಂಡ್ ಇಡೋಕ್ಕೆ ರಿಸರ್ವೇಷನ್ ಬೇಕು ಇವತ್ತು ಅದೇ ಅದೇ ಲಿಂಗಾಯಿತರು ಅದೇ ಗೌಡರು ರಿಸರ್ವೇಶನ್ ಬೇಕು ಅಂತ ಹೋದ್ರು ಯಾಕೆ ಅವತ್ತು ಅವಹೇಳನಕ್ಕೆ ಅಸ್ಪೃಶ್ಯತೆಗೆ ಒಳಗಾಗಿದ್ದಂಥವ್ರೆ ಇದೇ ಸಮುದಾಯ ಆದರೆ ನಾವಿಲ್ಲಿ ಏನನ್ನ ಅದೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದಂಥ ಕುವೆಂಪುರವರ್ಗದ ಅದು ಅನುಭವ ಆಗಿತ್ತು ಏನೆಲ್ಲ ಅನುಭವ ಆಗಿತ್ತು ತಾವು ಅನುಭವಿಸಿದಂಥ ಅನುಭವಗಳು ತಮ್ಗಾಗಿದ್ದಂಥ ಕಷ್ಟಗಳು ತಾವು ಹಳ್ಳಿನಲ್ಲಿ ಅನುಭವಿಸಿದಂಥ ಕಷ್ಟಗಳು ಇವೆಲ್ಲವನ್ನು ಅಧ್ಯಯನ ಮಾಡಿ ಕುವೆಂಪುರವರು ಆ ಕಾಂಟೆಕ್ಸ್ಟಲ್ಲಿ ಅವರು ಬರೆದಿದ್ರು ಅದನ್ನು ಅವರು ಈ ಮೈಸಾದಸುರದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆದರೆ ಹೊರತಾಗಿ ಭಗವಾನ್ ಅವರ ಮೇಲೆ ದಾವಂತಕ್ಕೆ ಬಿದ್ದು ಏನೋ ಆಗ್ಬಿಟ್ಟಿದೆ ಅಂತಲ್ಲ ಒಕ್ಕಲಿಗ ಸಮುದಾಯದವರು ಮಾತಾಡಿದ್ದಾರೆ ಇದೇ ಒಕ್ಕಲಿಗ ಸಮುದಾಯದವರು ಸೌಜನ್ಯ ಪ್ರಕರಣಕ್ಕೆ ಮಾತಾಡಲಿಲ್ಲ ಇದೇ ಕುವೆಂಪು ಅನ್ಯಾಯ ಆದಾಗ ಕುವೆಂಪುರವರ ಬಗ್ಗೆ ಮಾತಾಡಕ್ಕೆ ರೆಡಿಯೇ ಇರಲಿಲ್ಲ ಗೀತೆಯನ್ನು ತಿರುಚಿದಾಗ ಆಡ ತಿರುಚಿದಾಗ ರೆಡಿ ಇಲ್ಲ ಒಂದಷ್ಟು ಒತ್ತಾಯ ಮಾಡಿದಾಗ ಮಾತಾಡ್ತಾರೆ ಅದು ಅದೇ ಅನೇಕ ಐ ಎ ಎಸ್ ಆಫೀಸರ್ಗಳಿಗೆ ನಮ್ಮ ಸಮುದಾಯದ ವ್ಯಕ್ತಿಗಳಿಗೆ ಅನ್ಯಾಯದಾಗಿ ಇವರು ಹೊರಗಡೆ ಬಂದಿಲ್ಲ ಹೀಗೆ ಅನೇಕ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ನಿರ್ಲಕ್ಷ್ಯವಾಗಿ ತೋರಿಸಿದೆ ಅದ್ರ ಬಗ್ಗೆ ರಿಯಾಕ್ಟೇ ಮಾಡಿಲ್ಲ ಆದರೆ ಈ ವಿಷಯವನ್ನು ದಾವಂತಕ್ಕೆ ಬಿದ್ದು ಏನೋ ಆಗೋಗಿದೆ ಅನ್ನೋ ಮಟ್ಟಕ್ಕೆ ಚರ್ಚೆ ಮಾಡುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ ಆದರೆ ಭಗವಾನ್ ಅವರನ್ನು ನೀವು ವಿಮರ್ಶೆ ಮಾಡಬೇಡಿ ಅಂತೇಳಲ್ಲ ಚರ್ಚೆ ಮಾಡಬೇಡಿ ಅಂತೇಳಲ್ಲ ಆದರೆ ಅವರ ಫಸ್ಟ್ ಅವರ ಸಾಹಿತ್ಯವನ್ನು ಓದ್ಕೊಳ್ಳಿ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಕುವೆಂಪುರವರ ಹಿನ್ನೆಲೆ ಕುವೆಂಪುರವರ ಸಾಹಿತ್ಯವನ್ನು ಓದ್ಕೊಂಡು ಆವಾಗ ನೀವು ಪ್ರಶ್ನೆ ಮಾಡಿ ಕ್ವಶನ್ ಮಾಡಿ ನೀವು ತಿಳ್ಕೊಳ್ಳದೆ ಮಾಡ್ತಿರ್ತಕ್ಕಂಥದ್ದು ಭಗವಾನ್ರವರಿಗೆ ನಾವೇ ಮಾಡ್ಕೊಳ್ತಕ್ಕಂಥ ಅವಮಾನ ಅದರ ಹೊರತಾಗಿ ಬಿರೇನೂ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಗವಾನ್ ಅವರು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ತನ್ನದೇ ಸಮುದಾಯವನ್ನ ಶಿಕ್ಷಿತರನ್ನಾಗಿ ಮಾಡುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಕುವೆಂಪುರವರು ಯಾಕೆ ಅವತ್ತು ಬಡಿ ದಬ್ಬಿಸ್ಬೇಕು ಅಂತ ಹೇಳಿದ್ರು ಒದ್ದೆಬ್ಬಿಸಬೇಕು ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಯಾಕೆ ಹೇಳಿದ್ರು ಅಂದ್ರೆ ಅದನ್ನು ಪ್ರಜ್ಞೆ ಬೆಳೀಲಿ ಅಂತ ಆ ಪ್ರಜ್ಞೆ ಆ ಉದ್ಭವ ಆಗಲಿ ಆ ಪ್ರಜ್ಞೆ ಬರಲಿ ಹೊರತಾಗಿ ಬೇರೆ ಯಾವ ದುರುದ್ದೇಶ ಅವ್ರಿಗಿರ್ಲಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ